ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಇಪ್ಪತ್ತೆರಡು ದೃಶ್ಯವು ದಿಟ್ಟತನದ್ದು ಅಪಾಯಕಾರಿಯೂ ಆಗಿದೆ ಆದರೆ ಅದು ಪ್ರತಿಯೊಬ್ಬ ನಿಜವಾದ ಕ್ರಿಸ್ತನ ಮಗುವಿನ ಕಣ್ಣನ್ನು ಪ್ರಕಟಗೊಂಡಿರುವ ಅನೇಕ ಸತ್ಯಗಳತ್ತ ತೆರೆಸುವುದಾಗಿರಬೇಕು ಅವುಗಳೆಂದರೆ ಮೊದಲನೆಯದಾಗಿ ಹೆಸರಿನ ಮಾತ್ರದ ಕ್ರೈಸ್ತ ಸಭೆಯು ಇಂದಿನ ದಿನಗಳಲ್ಲಿ ತನ್ನ ನಿಲುಗಡೆಯ ಸಾಮರ್ಥ್ಯದ ನಿರೀಕ್ಷಣಾ ಅನ್ವೇಷಣೆಯ ಬಗ್ಗೆ ಉತ್ತುಂಗ ಮಟ್ಟವನ್ನು ತಲುಪಿದೆ ದೇವರು ತನ್ನ ಜನರೊಡನೆ ವಿವಾದಗಳಿಗೊಳಗಾಗಿರುವಾಗ ನಾಮ ಮಾತ್ರದ ಆಧ್ಯಾತ್ಮಿಕ ಇಸ್ರಾಯೇಲ್ ಮೀಕ ಆರನೇ ಅಧ್ಯಾಯ ಒಂದು ಮತ್ತು ಎರಡು ವಚನಗಳು ಎರಡನೆಯದಾಗಿ ಈ ದಿನದ ಹುಡುಕಾಟದ ತೀರ್ಪುಗಳ ಅಡಿಯಲ್ಲಿ ನಾಮಾಂಕಿತ ಕ್ರಿಶ್ಚಿಯನ್ ಚರ್ಚ್ ನಿಲ್ಲುವ ಸಾಮರ್ಥ್ಯದಲ್ಲಿ ಭರವಸೆಯ ಕೊನೆಯ ತುದಿಯನ್ನು ತಲುಪಿದೆ ತಮ್ಮ ಧರ್ಮ ಭ್ರಷ್ಟತೆಗಳು ಮತ್ತು ವಿಶ್ವಾಸದ ಕೊರತೆಗಳ ಬಗ್ಗೆ ದೈವಿಕತೆಯ ಕೊರತೆಯ ಬಗ್ಗೆ ಪಶ್ಚಾತ್ತಾಪ ಪಡುವ ಮತ್ತು ಆ ರೀತಿಯಲ್ಲಿ ದೈವಿಕ ಕೃಪೆಗೆ ಹಿಂದಿರುಗುವ ಬದಲಾಗಿ ಅವರುಗಳು ಪರಸ್ಪರ ಬೆಂಬಲಿಸುವಂತೆ ಬೇರೊಂದು ವಿಧವಾದ ಅನ್ಯೂನ್ಯತೆ ಮತ್ತು ಸಹಕಾರಕ್ಕಾಗಿ ಶ್ರಮಿಸುತ್ತಿದ್ದಾರೆ ಮತ್ತು ಮಾನವ ಸಿದ್ಧಾಂತಗಳ ದೋಷಗಳನ್ನು ಬಯಲುಪಡಿಸಿದ್ದರ ಬಗ್ಗೆ ಮತ್ತು ಕರ್ತನ ಅರ್ಹವಾದ ಗುಣಲಕ್ಷಣಗಳನ್ನು ತಪ್ಪಾಗಿ ನಿರೂಪಿಸಿದ ಬಗ್ಗೆ ಆತನ ತೀರ್ಪನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವಂತೆ ಅನ್ಯ ಧರ್ಮೀಯರ ಪ್ರಪಂಚದ ಸಹಾಯವನ್ನು ಬಯಸುವವರಾಗಿದ್ದಾರೆ ಮೂರನೆಯದಾಗಿ ಅವರು ಈ ಲೋಕದ ಸ್ನೇಹವನ್ನು ಮತ್ತು ಅಧಿಕಾರದ ಆದಾಯವನ್ನು ಪ್ರಭಾವವನ್ನು ಸಂಪಾದಿಸುವ ಸಲುವಾಗಿ ಕ್ರಿಸ್ತನನ್ನು ಆತನ ಸುವಾರ್ತೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಇಚ್ಛೆಯುಳ್ಳವರಾಗಿ ಾರೆ ನಾಲ್ಕನೆಯದಾಗಿ ಅವರು ಅಸತ್ಯಗಳಿಂದ ಸತ್ಯವನ್ನು ಬೇರ್ಪಡಿಸಲಾಗದಷ್ಟು ಅಥವಾ ಸತ್ಯದ ಸ್ಫೂರ್ತಿಯಿಂದ ಈ ಲೋಕದ ಸ್ಫೂರ್ತಿಯನ್ನು ಬೇರ್ಪಡಿಸಲಾಗದಷ್ಟು ಅಂಧರಾಗಿದ್ದಾರೆ ಐದನೆಯದಾಗಿ ಅವರು ಈಗಾಗಲೇ ಕ್ರಿಸ್ತನ ಸಿದ್ಧಾಂತದ ಬಗ್ಗೆ ತಮ್ಮ ದೃಷ್ಟಿಕೋನವನ್ನು ಕಳಕೊಂಡಿದ್ದಾರೆ ನಿಸ್ಸಂದೇಹವಾದ ತಾತ್ಕಾಲಿಕ ಸಹಾಯವನ್ನು ಅಷ್ಟೊಂದು ಹುಮ್ಮನಸ್ಸಿನಿಂದ ಬಯಸುವಾಗ ಅದು ವಿವಿಧ ಮೂಲಗಳಿಂದ ಬರುತ್ತದೆ ಆದರೆ ಅದು ಕೇವಲ ಸಿದ್ಧತಾ ಹಂತದಲ್ಲಿದ್ದು ಸಮಗ್ರ ಲೋಕದ ಮೇಲೆ ಬಾಬೇಲಿನ ದಂಡಾಜ್ಞೆಯನ್ನು ಸಮೀಪಕ್ಕೆ ತರುವುದಾಗಿದೆ ಸಮಗ್ರ ಲೋಕದ ಅರಸರುಗಳು ಮತ್ತು ವರ್ತಕರುಗಳು ಆ ಮಹಾನಗರಕ್ಕಾಗಿ ಶೋಕಿಸುವಂತೆಯೂ ಪ್ರಲಾಪಿಸುವಂತೆಯೂ ಮಾಡುತ್ತದೆ ಪ್ರಕಟಣೆ ಹದಿನೆಂಟನೇ ಅಧ್ಯಾಯ ಒಂಬತ್ತು ಹನ್ನೊಂದು ಹಾಗೂ ಹದಿನೇಳರಿಂದ ಹತ್ತೊಂಬತ್ತು ವಚನಗಳು ಮಹಾ ಸಂಸತ್ತಿನ ಕಾರ್ಯಕಲಾಪಗಳನ್ನು ನೋಡುವಾಗ ನಮ್ಮ ಗಮನವು ಒತ್ತಾಯಪೂರ್ವಕವಾಗಿ ಕೆಲವೊಂದು ಗಮನೀಯವಾದ ವೈಶಿಷ್ಟ್ಯಗಳ ಮೇಲೆ ಬೀಳುತ್ತದೆ ಮೊದಲನೆಯದಾಗಿ ರೋಮನ್ ಮತ್ತು ಗ್ರೀಕ್ ಕ್ಯಾಥೋಲಿಕ ಸಭೆಗಳನ್ನು ಹೊರತುಪಡಿಸಿ ನಾಮಾಂಕಿತ ಕ್ರೈಸ್ತ ಸಭೆಯ ಅನುಮಾನಗಳಿಂದೊಡಗೂಡಿದ ಹೊಂದಾಣಿಕೆಯ ಸ್ಫೂರ್ತಿಯ ಬಗ್ಗೆ ಎರಡನೆಯದಾಗಿ ಕ್ಯಾಥೋಲಿಸಂ ಮತ್ತಿತರ ಎಲ್ಲಾ ಧರ್ಮಗಳ ದೃಢ ವಿಶ್ವಾಸದೊಂದೊಡುಗೂಡಿದ ಪ್ರವೃತ್ತಿಯ ಬಗ್ಗೆ ಮೂರನೆಯದಾಗಿ ಸತ್ಯವೇದದಲ್ಲಿ ಬೋಧಿಸಲ್ಪಟ್ಟಿರುವ ಹಾಗೂ ವಿವಿಧ ಪಂಗಡಗಳ ಕ್ರೈಸ್ತ ಮಿಷನರಿಗಳಿಂದ ಬೋಧಿಸಲ್ಪಟ್ಟ ಕ್ರಿಸ್ತಿಯ ಆಲೋಚನೆಗಳಲ್ಲಿ ಇವರುಗಳು ಪರದೇಶಿಗಳಿಗೆ ಸಾಗಿಸಿದ ಅನುಚಿತವಾದ ಮತ್ತು ಘರ್ಷಣೆಗಳಿಂದೊಡಗೂಡಿದ ಮತಾಭಿಪ್ರಾಯಗಳ ಬಗ್ಗೆ ನಾಲ್ಕನೆಯದಾಗಿ ಮಿಷನರಿ ಪ್ರಯತ್ನದ ಬಗ್ಗೆ ಅನ್ಯ ಧರ್ಮೀಯರುಗಳ ಅಂದಾಜು ಮತ್ತು ಅವರ ಭೂಮಿಯಲ್ಲಿ ಅದರ ಭವಿಷ್ಯದ ನಿರೀಕ್ಷೆಗಳ ಬಗ್ಗೆ ಐದನೆಯದಾಗಿ ವಿದೇಶಿ ರಾಷ್ಟ್ರಗಳಲ್ಲಿ ಅನೇಕರ ಮೇಲೆ ಸತ್ಯವೇದ ಪ್ರಭಾವಕ್ಕೆ ಅದನ್ನು ವಿದೇಶಕ್ಕೆ ಸಾಗಿಸಿದವರು ಅದರ ತಪ್ಪು ನಿರೂಪಣೆಯನ್ನು ತೆಗೆದುಕೊಳ್ಳಲಿಲ್ಲದ್ದರ ಬಗ್ಗೆ ಆರನೆಯದಾಗಿ ಶ್ರೇಷ್ಠ ಸಂಸತ್ತಿನ ಪ್ರಸ್ತುತ ಪ್ರಭಾವ ಮತ್ತು ಸಂಭವನೀಯ ಫಲಿತಾಂಶಗಳಿಗೆ ಏಳನೆಯದಾಗಿ ಪ್ರವಾದಿಯ ದೃಷ್ಟಿಕೋನದಿಂದ ನೋಡಿದಾಗ ಅದರ ಸಾಮಾನ್ಯ ಅಂಶಕ್ಕೆ